ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಅನ್ನು ಪರಿಚಯ ಮಾಡಿಕೊಳ್ಳುವಂತಹ ಸರಣಿ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ಮಹಾ ಬ್ರಾಹ್ಮಣ 15ನೆಯ ಭಾಗ ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮ 115ನೆಯ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ವಾರದಲ್ಲಿ ನಚಿಕೇತರ ಆಶ್ರಮದಲ್ಲಿ ವಿಶ್ವಾಮಿತ್ರ ಬಂದಿದ್ದಾರೆ. ಬ್ರಾಹ್ಮಣತ್ವ ಬಂದಿದೆಯೋ ಇಲ್ಲವೋ ಅನ್ನುವುದರ ಚರ್ಚೆಗೋಸ್ಕರ, ಅದರ ಪರೀಕ್ಷೆಗೋಸ್ಕರ ಎಲ್ಲರೂ ನೆರೆದಿದ್ದಾರೆ. 51ನೆಯ ತರಂಗ. ಮರುದಿನ ಯಥಾಕಾಲದಲ್ಲಿ ಸಭೆಯು ಸೇರಿತು. ಹಿಂದಿನ ದಿನ ಅಧ್ಯಕ್ಷರಾದ ಭಗವಾನ್ ಪಿಪ್ಪಲಾದರೂ ಇಂದಿನ ದಿನವೂ ಅಧ್ಯಕ್ಷರಾಗಬೇಕೆಂದು ಭಗವಾನ್ ನಚಿಕೇತರು ಕೋರಿದರು. ಭಗವಾನ್ ಪಿಪ್ಪಲಾದರೂ ಎದ್ದು ನಿಂತು ಸದಸ್ಯರಿಗೆ ನಮಃ, ಸದಸ್ಯರಿಗೆ ನಮಃ. ನಿನ್ನೆಯ ದಿನ ಒಂದು ವಿಶೇಷವಾಯಿತು. ನಾನು ಸಾಯಂ ಹೋಮವನ್ನು ಪೂರೈಸಿಕೊಂಡು ಕುಳಿತಿರುವಾಗ ಶ್ರುತಿ ಭಗವತಿಯು ಬಂದು, ವತ್ಸ, ನನಗೊಂದು ವರ ಬೇಕು ಎಂದಳು. ಯಥಾವಿಧಿಯಾಗಿ ಅರ್ಚಿಸಿ ಆಗಬಹುದು ಎಂದೆನು. ನಿನ್ನಲ್ಲಿರುವ ಆಪೋ ಜ್ಯೋತಿರ್ವಿದ್ಯೆಯನ್ನು ವಿಶ್ವಾಮಿತ್ರನಿಗೆ ದಾನ ಮಾಡು ಎಂದು ಅಪ್ಪಣೆ ಮಾಡಿದಳು. ಅದರಂತೆ ಈ ದಿನ ನಾನೇ ಭಗವಾನ್ ವಿಶ್ವಾಮಿತ್ರರನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಕರೆದುಕೊಂಡು ಬಂದು ಅವರಿಗೆ ಈ ವಿದ್ಯೆಯನ್ನು ಒಪ್ಪಿಸಿದೆನು. ಅದರಿಂದ ಅವರು ನಾನು ಒಂದೇ ಅಂತಸ್ತಿನವರಾದೆವು. ಹೀಗಿರಲು ನಿನ್ನೆಯ ದಿನ ಸಭೆಯು ಅಪ್ಪಣೆ ಮಾಡಿದಂತೆ ಪರೀಕ್ಷೆಯು ನಡೆಯುವುದಕ್ಕೆ ನಾನು ಸರಿಯಾದ ಸಾಧನವಲ್ಲ. ಅವರನ್ನು ಪರೀಕ್ಷಿಸಬೇಕಾದ ಅವಶ್ಯಕತೆ ನನಗಿಲ್ಲ. ಕ್ಷಮಿಸಬೇಕು. ಬ್ರಹ್ಮರ್ಷಿತ್ವವನ್ನು ಒಪ್ಪಿಕೊಳ್ಳುವುದು ಮಾತ್ರವಾದರೆ ನಾನು ಅಧ್ಯಕ್ಷನಾಗಲು ಅಡ್ಡಿಯಿಲ್ಲ ಎಂದರು. ಸಭೆಯವರು, ಭಗವಾನರು ಹೇಳಿದುದು ಸರಿ, ಮತ್ತೊಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಎಂದರು. ಎಲ್ಲರೂ ಭಗವಾನ್ ಯಾಜ್ಞವಲ್ಕ್ಯರು ಎಂದರು. ಅವರು ಎದ್ದು, ಅರ್ಧ ತಿಳಿದು ಅರ್ಧ ತಿಳಿಯದೇ ಇರುವಲ್ಲಿ ಪರೀಕ್ಷೆಯು ನಡೆಯಬೇಕು. ನನಗೆ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳು ಎಂಬ ವಿಷಯದಲ್ಲಿ ಎಳ್ಳಷ್ಟು ಅಪನಂಬಿಕೆ ಇಲ್ಲ. ನೋಡುತ್ತಿದ್ದ ಹಾಗೆಯೇ ಈತನು ಬ್ರಹ್ಮಜ್ಞನು ಎಂದು ಅರ್ಥಕ್ಕೆ ಅರಿಕೆಯಾಗದಿದ್ದರೆ ಮತ್ತಾವ ಪರೀಕ್ಷೆಯು ಅದನ್ನು ಅರಿಕೆಗೆ ತರಬಲ್ಲದು. ಆದ್ದರಿಂದ ಪರೀಕ್ಷೆಯು ಬೇಕಾಗಿಲ್ಲ ಎನ್ನುವನು ನಾನು ಎಂದು ಸುಮ್ಮನಾದರು. ಮತ್ತೆ ಭಗವಾನ್ ನಚಿಕೇತರೆ ಏಕಾಗಬಾರದು ಎಂದರು ಇನ್ನೊಬ್ಬರು. ಭಗವಾನರು ಎದ್ದು, ಭಗವಾನ್ ಪಿಪ್ಪಲಾದರು ಯಾಜ್ಞವಲ್ಕ್ಯರು ಏನು ಕಾರಣಗಳಿಂದ ಅಧ್ಯಕ್ಷ ಪದವಿಯನ್ನು ಅಂಗೀಕರಿಸಲಿಲ್ಲವೋ ಆ ಎರಡೂ ಕಾರಣಗಳು ನನ್ನಲ್ಲುಂಟು. ಆದ್ದರಿಂದ ನಮಗೂ ಆ ಸ್ಥಾನಕ್ಕೂ ದೂರ ಎಂದರು. ಭಗವಾನ್ ವಾಮದೇವರು ಭರತ ಕುಲಭೂಷಣರು. ಅಗ್ನಿದೇವನ ಕೃಪೆಯಿಂದ ರಹಸ್ಯವಿದ್ಯೆಯನ್ನು ಪಡೆದವರು. ಅಲ್ಲದೆ ಭಗವಾನ್ ವಸಿಷ್ಠರ ಪಟ್ಟ ಶಿಷ್ಯರು. ಅವರಾಗಲಿ ಎಂದು ಇನ್ನೊಂದು ಸಲಹೆ ಬಂತು. ಭಗವಾನ್ ವಾಮದೇವರು ಎದ್ದು, ನಾವು ಪಿಪ್ಪಲಾದ ನಚಿಕೇತರಂತೆ ವಿಶ್ವಾಮಿತ್ರರಿಗೆ ನಮ್ಮ ವಿದ್ಯೆಯನ್ನು ಒಪ್ಪಿಸಿರುವವರು. ಅದರಿಂದ ನಾವು ಇಲ್ಲಿಯೇ ಇರಬೇಕು ಎಂದರು. ಕೊನೆಗೆ ಸರ್ವಾನುಮತಿಯಿಂದ ಭಗವತಿ ಗಾರ್ಗಿಯವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. ಸಭೆಯು ಆಕೆಯು ಹೇಳಿದ ಪರೀಕ್ಷಾ ಪೂರ್ವಕವಾಗಿ ಎಂಬ ಮಾತನ್ನು ಒಪ್ಪಿತು. ಆದರೆ ಪರೀಕ್ಷೆಯು ಯಾರಿಂದ ನಡೆಯಬೇಕು ಎಂಬ ವಿಷಯದಲ್ಲಿ ಬಹುದೊಡ್ಡ ಚರ್ಚೆಯಾಯಿತು. ಕೊನೆಗೆ ಸಪ್ತರ್ಷಿಗಳಲ್ಲಿ ಒಬ್ಬರಿಂದಲೇ ನಡೆಯಬೇಕು ಎಂದು ಗೊತ್ತಾಯಿತು. ಸರ್ವರು ಈ ಪರೀಕ್ಷೆಯು ವಸಿಷ್ಠರಿಂದ ನಡೆಯಬೇಕು ಎಂದು ಒಪ್ಪಿದರು. ಒಬ್ಬರು ವಸಿಷ್ಠರಿಗೆ ವಿಶ್ವಾಮಿತ್ರರ ಮೇಲೆ ಕೊಂಚ ಕೋಪವಿರಬಹುದು ಎಂದು ವಸಿಷ್ಠ ಪುತ್ರರ ಪ್ರಸಂಗವನ್ನು ಎತ್ತಿದರು. ಭಾಗೀರಥಿಗಿಂತಲೂ ಶಾಂತರಾದವರು. ಅವರಿಗೆ ಅದು ನೆನಪಿನಲ್ಲಿಯೂ ಇರುವುದಿಲ್ಲ. ಇದ್ದರು ಪೃಥ್ವಿಗಿಂತ ಕ್ಷಮಾವಂತರಲ್ಲವೇ ಅವರು ಎಂಬ ಉತ್ತರ ಬಂತು. ಬಹುಶಃ ವಸಿಷ್ಠರು ವಿಶ್ವಾಮಿತ್ರರಿಗೆ ಅನುಕೂಲವಾಗಿರಬಹುದು. ಅವರ ದುಃಖವನ್ನು ಕಳೆಯುವುದರಲ್ಲಿ ಇವರು ಭಾಗವಹಿಸಿದ್ದರು ಅಲ್ಲವೇ ಎಂದು ಇನ್ನೊಬ್ಬರು ಕೇಳಿದರು. ಸಭೆಯು ಮತ್ತೆ ಏಕಕಂಠವಾಗಿ, ಭಗವಾನ್ ವಸಿಷ್ಠರು ರಾಗದ್ವೇಷ ವಶರಾಗುವವರು ಎನ್ನುವುದು, ಗಾಳಿಯು ಹಿಮವತ್ ಪರ್ವತವನ್ನು ಹಾರಿಸಿಕೊಂಡು ಹೋಯಿತು ಎನ್ನುವುದು ಎರಡೂ ಒಂದೇ ಎಂದಿತು. ಕೊನೆಗೆ ಎರಡು ಸೂಚನೆಗಳನ್ನು ಅಂಗೀಕರಿಸಿತು. ಮೊದಲನೆಯದು, ಈ ಪರಿಷತ್ತು ವಿಶ್ವಾಮಿತ್ರರ ಬ್ರಹ್ಮರ್ಷಿತ್ವವನ್ನು ವಸಿಷ್ಠರ ಮುಖವಾಗಿ ಅಂಗೀಕರಿಸುತ್ತದೆ. ಎರಡನೆಯದಾಗಿ, ಇನ್ನು ಮುಂದೆ ವಿಶ್ವಾಮಿತ್ರರನ್ನು ಭಗವಾನ್ ಎಂದು ಸಂಬೋಧಿಸತಕ್ಕದ್ದು. ಭಗವಾನ್ ವಸಿಷ್ಠರಿಗೆ ಈ ವಿಷಯವನ್ನು ತಿಳಿಸುವವರು ಯಾರು ಎಂಬುದು ಚರ್ಚೆಗೆ ಬಂತು. ಕೊನೆಗೆ ಹಿರಿಯರೆಲ್ಲರೂ, ಭಗವಾನರು ಅಗ್ನಿಮುಖದಿಂದ ಬಂದರೆ ಒಪ್ಪುವವರಲ್ಲದೆ ಇನ್ನು ಯಾರು ಹೇಳಿದರೂ ಕೇಳುವವರಲ್ಲ. ಆದ್ದರಿಂದ ಭಗವಾನ್ ಯಾಜ್ಞವಲ್ಕ್ಯರು ಅಗ್ನಿಮುಖವಾಗಿ ಈ ವೃತ್ತಾಂತವನ್ನು ವಸಿಷ್ಠರಿಗೆ ತಿಳಿಸುವುದು ಎಂದು ಗೊತ್ತು ಮಾಡಿದರು. ಸಭಾ ವಿಸರ್ಜನವಾಯಿತು. ಭಗವಾನ್ ನಚಿಕೇತರು ಅಲ್ಲಿ ನೆರೆದಿದ್ದವರಿಗೆಲ್ಲ ಯಥಾವಿಧಿಯಾಗಿ ಅರ್ಚನಾದಿಗಳನ್ನು ಸಲ್ಲಿಸಿದರು. ಎಲ್ಲರೂ ಭಗವಾನರ ಆಶ್ರಮದಲ್ಲಿ ಪರಿಷತ್ತಿಗಾಗಿ ನಡೆದಿದ್ದ ವಿತರಣೆಗಳನ್ನು ಕೊಂಡಾಡುತ್ತಾ ಅವರೆಲ್ಲರನ್ನು ಬೀಳ್ಕೊಂಡು ಹಿಂದಿರುಗಿದರು. ಆ ಪರಿಷತ್ತಿಗೆ ಬಂದಿದ್ದವರೆಲ್ಲ ಭಗವಾನ್ ವಿಶ್ವಾಮಿತ್ರರನ್ನು ಒಬ್ಬೊಬ್ಬರಾಗಿ ಕಂಡು ಕುಶಲ ಪ್ರಶ್ನೆಗಳನ್ನು ಕೇಳಿ ತಮ್ಮ ತಮ್ಮ ಅಭಿನಂದನೆಗಳನ್ನು ಸಮರ್ಪಿಸಿ ತೆರಳಿದರು. ಭಗವತಿ ಗಾರ್ಗಿಯವರು ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಭಗವಾನರು ನನ್ನಲ್ಲಿ ಪ್ರಸನ್ನರಾಗಿರುವರಾದರೆ ನನಗೊಂದು ವರವನ್ನು ಕೊಡಬೇಕು ಎಂದು ಪ್ರಾರ್ಥಿಸಿದರು. ಭಗವತಿಯವರು ಅಪ್ಪಣೆಯನ್ನು ಶ್ರುತಿ ಭಗವತಿಯ ಅಪ್ಪಣೆಯೆಂದು ಶಿರಸ್ಸಿನಲ್ಲಿ ಧರಿಸಿ
ಮಾಡುತ್ತೇನೆ ದೇವ. ಇನ್ನು ಮುಂದೆ ಬ್ರಾಹ್ಮಣ್ಯ ಸಾಧನೆಯು ಸುಲಭವಾಗುವಂತೆ ಏನಾದರೂ ಒಂದು ಉಪಾಯವನ್ನು ಕಲ್ಪಿಸಬೇಕು. ಬರುಬರುತ್ತಾ ಕಾಲಾನುಗುಣವಾಗಿ ಶಕ್ತಿ ಶ್ರದ್ಧಾ ಸಾಮರ್ಥ್ಯಗಳು ಹ್ರಸ್ವವಾಗುತ್ತಾ ಬರುವವು. ಆಗ ತಮ್ಮಂತೆ ದೀರ್ಘ ತಪಸ್ಸು ಮಾಡುವವರೇ ಇಲ್ಲವಾಗಬಹುದು, ಬ್ರಾಹ್ಮಣ್ಯವು ಕಿಲವಾಗುವುದು. ಆದ್ದರಿಂದ ಸುಲಭ ಸಾಧ್ಯವಾದ ಒಂದು ಕಲ್ಪವು ಏರ್ಪಾಡಾಗಬೇಕು. ಅದನ್ನು ಇನ್ನು ಯಾರೂ ಮಾಡುವಂತಿಲ್ಲ, ತಾವೇ ಮಾಡಬೇಕು. ಇದು ಸಾಮಾನ್ಯವಾದ ಕೋರಿಕೆಯಲ್ಲ. ಆಗಲಿ, ದೇವತೆಗಳು ಇರುವರಲ್ಲ, ಈ ಬ್ರಹ್ಮಾಂಡದ ಆಡಳಿತವೆಲ್ಲ ಅವರಿಗೆ ಸೇರಿದುದು. ತಮ್ಮ ಕೋರಿಕೆಯನ್ನು ನೆರವೇರಿಸುವುದು ಅವರಿಗೆ ಭಾರವಲ್ಲ. ಆಗಲಿ, ನನ್ನ ಸರ್ವ ತಪಸ್ಸರ್ವಸ್ವವನ್ನು ವಿನಿಯೋಗಿಸಿ ಆದರೂ ದೇವತೆಗಳನ್ನು ಪ್ರಾರ್ಥಿಸುವೆನು. ಪ್ರಯತ್ನ ಶೈಥಿಲ್ಯವ ಇಲ್ಲದಂತೆ ನೋಡಿಕೊಳ್ಳುವುದು ನನ್ನ ಕೆಲಸ. ಇದರ ಮೇಲೆ ನಾನೇನು ಹೇಳಲಿ? ಭಗವಾನರು ನನಗೆ ಕೊಟ್ಟಿರುವುದು ವರ. ವಾಚ್ನವಿಯು ಹಠಮಾರಿ ಎಂಬುದು ಲೋಕವಿದಿತವಾದ ವಿಷಯ. ಇವೆರಡೂ ನೆನಪಿನಲ್ಲಿರಲಿ. ದೇವ, ಇದು ನನ್ನ ತಪಸ್ಸನ್ನೆಲ್ಲ ತಮಗೆ ಧಾರೆ ಎರೆಯುವೆನು. ಲೋಕವೆಲ್ಲವೋ ಬ್ರಾಹ್ಮಣವಾಗಲಿ, ಅದಕ್ಕೇನು ಮಾಡಬೇಕೋ ಮಾಡೋಣವಾಗಲಿ. ಅದೇ ಮಾತಿಗೆ ಮಾತು ಸೇರಿಸಿಕೊಂಡು ಮತ್ತೂ ಒಬ್ಬರು ಒಳಕ್ಕೆ ಬಂದರು. ಹೌದೌದು, ಭಗವತಿಯವರ ಕೋರಿಕೆ ಸರ್ವತಾ ಸಾಧುವಾದದ್ದು. ಬೆಂಕಿಗೆ ಹಾಕಿದ ಸೌದೆಯು ಬೆಂಕಿಯಾಗುತ್ತದೆ. ಹಾಗೆ ಆರ್ಯರಾದ ನಾವು ಲೋಕವನ್ನೆಲ್ಲ ಆರ್ಯ ಮಾಡುವುದೇ, ಅಥವಾ ಅದರ ಜೊತೆಯಲ್ಲಿ ನಾವು ಅನಾರ್ಯರಾಗುವುದೇ? ಇದು ಆಕೆಯ ಪ್ರಶ್ನೆ. ಲೋಕವೆಲ್ಲ ಬ್ರಾಹ್ಮಣ ಎಂದರೆ ಅರ್ಥಾತ್ ಆರ್ಯವಾಗಬೇಕು. ಅದರ ಸಾಧನವನ್ನು ಕಂಡುಹಿಡಿಯಲು ಅನ್ಯಮಿಂದ್ರಂ ಕರಿಷ್ಯಾಮಿ ಎಂದು ನೆಲವನ್ನು ತಟ್ಟಿದ ಧೀರನಲ್ಲದೆ ಇನ್ನು ಯಾರು ಸಮರ್ಥರು? ಪ್ರಯತ್ನ ಶೈಥಿಲ್ಯವೆಂದಿರಿ, ತಪಸ್ಸಿಗೆ ಸಾಧ್ಯವಾದುದು ಯಾವುದೂ ಇಲ್ಲ. ಇದು ಈ ಯಾಜ್ಞವಲ್ಕಿನಿಗೆ ಇರುವ ತಪಸ್ಸು ಎಳ್ಳಷ್ಟಾಗಲಿ ಪರ್ವತದಷ್ಟಾಗಲಿ ಆದಷ್ಟು ತಮ್ಮನು. ತಾವು ಗೆದ್ದು ಲೋಕವನ್ನು ಗೆಲ್ಲಿಸಿ. ಆ ವೇಳೆಗೆ ಭಗವಾನ್ ನಚಿಕೇತರು ಇಬ್ಬರು ವೃದ್ಧ ದಂಪತಿಗಳನ್ನು ಕರೆದುಕೊಂಡು ಭಗವಾನರ ಸಮಯವೇನು ಎನ್ನುತ್ತಾ ಒಳಗೆ ಬಂದರು. ಬಂದವರು ಲೋಪಾಮುದ್ರ ಅಗಸ್ತ್ಯರು ಮತ್ತು ಅನುಸುಯಾತ್ರಿಗಳು. ಎಲ್ಲರೂ ಎದ್ದು ಬಂದವರಿಗೆ ಸಾಷ್ಟಾಂಗ ಅಭಿವಾದನ ಮಾಡಿದರು. ಪರಮ ಪೂಜ್ಯರಾದ ಆ ದಂಪತಿಗಳು ಬರುತ್ತಲೂ ಆ ಪರ್ಣಶಾಲೆಯು ಬ್ರಹ್ಮ ಸಭೆಯಂತೆ ದೇದೀಪ್ಯಮಾನವಾಯಿತು. ಎಲ್ಲರಿಗೂ ಆನಂದವೋ ಆನಂದ. ಬಂದವರಂತೂ, ಭಗವಾನ್ ವಿಶ್ವಾಮಿತ್ರರಿಗೆ ಕ್ಷೇಮವೇ, ನಾವು ನಿನ್ನೆಯೇ ಬರಬೇಕಾಗಿತ್ತು. ಆದರೆ ಭಗವಾನರ ಆಹ್ವಾನವು ಬರುವ ವೇಳೆಗೆ ಒಂದು ಇಷ್ಟಿಯನ್ನು ಪ್ರಾರಂಭಿಸಿದ್ದೆವು, ಅದು ಮುಗಿಸದೆ ಬರುವಂತಿರಲಿಲ್ಲ. ಆದ್ದರಿಂದ ತಡವಾಯಿತು. ಕೋಪ ಮಾಡಿಕೊಳ್ಳಬಾರದು ಎಂದು ಬೇಕಾದಷ್ಟು ಸಮಾಧಾನವನ್ನು ಹೇಳಿಕೊಳ್ಳುತ್ತಾ ತಮ್ಮ ಆನಂದವನ್ನು ಸೂಚಿಸಿದರು. ಇಲ್ಲಿ ಹೀಗೆ ಇವರು ಮಾತನಾಡುತ್ತಿರುವಾಗಲೇ ಇನ್ನೂ ಇಬ್ಬರು ಬಂದರು. ಪಿಪ್ಪಲಾದರು ವಾಮದೇವರು. ಇಬ್ಬರು ಬರುತ್ತಿದ್ದ ಹಾಗೆ ಲೋಪಮುದ್ರಾ ಅಗಸ್ತ್ಯರನ್ನು ಅನುಸುಯಾತ್ರಿಗಳನ್ನು ಕಂಡು ವಿಸ್ಮಿತರಾಗಿ, ಇನ್ನೇನು, ನಾವು ಬಂದ ಕೆಲಸ ಆಗುವುದಿಲ್ಲವೇನು? ಉಮಾಮಹೇಶ್ವರರಂತೆ, ಲಕ್ಷ್ಮೀನಾರಾಯಣರಂತೆ ಎರಡು ರೂಪವಾಗಿ ಬಂದ ಯಾವ ಪೃಥ್ವಿಯರಂತೆ ಈ ದಂಪತಿಗಳು ಬಂದಿರುವರು. ಆ ವಂದ್ಯ ದರ್ಶನರಿವರು. ಇವರ ಸಮ್ಮುಖದಲ್ಲಿ ಸಲ್ಲಿಸಿದ ಪ್ರಾರ್ಥನೆಯು ಸಫಲವಾಗದೆ ಇನ್ನೇನು ಆಗುವಂತಿಲ್ಲ. ಬಹುಶಃ ಇವರು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೆ ಬಂದಿರುವರೋ ಎಂದು ಆನಂದಪಟ್ಟರು. ಪರಸ್ಪರ ಕುಶಲ ಪ್ರಶ್ನೆಗಳಾಗಿ ಯಥಾಯಥಾ ಕುಳಿತ ಮೇಲೆ ಅಗಸ್ತ್ಯರು, ಅದೇನು ನಿಮ್ಮ ಕೋರಿಕೆ ಹೇಳಿ, ನಮ್ಮ ಕಿವಿಗಳು ಅದನ್ನು ಕೇಳಿ ಸಂತೋಷ ಪಡಲಿ, ಅದು ನೆರವೇರಲು ಏನಾದರೂ ನಮ್ಮ ತಪಸ್ಸು ಬೇಕಾದರೆ ನಾವು ಕೊಡೋಣ ಎಂದರು. ಅತ್ರಿಗಳು, ಅವಶ್ಯವಾಗಿ ಆಗಬಹುದು, ನಾವು ಮಾಡುವುದೇನಾದರೂ ಇದ್ದರೆ ಅದಕ್ಕೆ ನಾವು ಸಿದ್ಧ ಎಂದರು. ಪಿಪ್ಪಲಾದರ ಕೋರಿಕೆಯಂತೆ ವಾಮದೇವರು ಹೇಳಿದರು. ಹಿರಿಯರೆಲ್ಲರೂ ಸೇರಿದ್ದೀರಿ. ಕಾಲವಶದಿಂದ ಹ್ರಸ್ವವಾಗುವ ಶಕ್ತಿ ಶ್ರದ್ಧಾ ಸಾಮರ್ಥ್ಯಗಳನ್ನು ಕಂಡು ಮುಂದಿನವರು ಬ್ರಾಹ್ಮಣ್ಯವನ್ನು ಪಡೆಯಲು ಸುಲಭವಾದ ಕಲ್ಪವೊಂದನ್ನು ಕಂಡುಹಿಡಿಯಬೇಕೆಂದು ಭಗವಾನ್ ವಿಶ್ವಾಮಿತ್ರರನ್ನು ಕೇಳಿಕೊಳ್ಳಬೇಕೆಂದು ಬಂದೆವು. ತಾವೆಲ್ಲರೂ ಇದ್ದೀರಿ, ತಾವು ಹೇಗೆ ಹೇಳಿದರೆ ಹಾಗೆ ಆಗಬಹುದು ಎಂದರು. ಅತ್ರಿಗಳ ಸೂಚನೆಯಂತೆ ಅಗಸ್ತ್ಯರು, ನಾವು ಇದಕ್ಕಾಗಿಯೇ ಬಂದೆವು. ನಾವು ಬರುವ ವೇಳೆಗೆ ಪರಿಷತ್ ಮುಗಿದು ಹೋಗಿರುವುದು ಎಂದು ನಮಗೆ ಗೊತ್ತಿತ್ತು. ಆದರೆ ಭಗವಾನ್ ವಿಶ್ವಾಮಿತ್ರರು ವಿಶ್ವಾಮಿತ್ರರಾಗಿ ಸರ್ವೇಶಾಂ ಹಿತಾಯ ಎಂದು ಒಂದು ಕಲ್ಪವನ್ನು ಸಿದ್ಧ ಮಾಡಬೇಕು. ಲೋಕೋಪಕಾರ ಮಾಡಬೇಕು. ವಯೋವೃದ್ಧರಾದ ನಾವು ಜ್ಞಾನವೃದ್ಧರಾದ ಇವರಲ್ಲಿ ಯಾಚನೆ ಮಾಡುವುದಕ್ಕೆ ಬಂದಿದ್ದೇವೆ. ವಿಶ್ವಾಮಿತ್ರನಿಗೆ ಕಣ್ಣಿನಲ್ಲಿ ನೀರು ಬಂತು. ಅಲ್ಲಿ ಸೇರಿದ್ದ ಮಹಾನುಭಾವರ ತಪೋಜ್ವಾಲೆಯ ಬಿಸಿಯು ತಗಲಿ ಹಿಮವತ್ ಪರ್ವತದ ಶಿಖರವೊಂದರಲ್ಲಿ ಹಿಮವು ಕರಗಿ ನೀರಾಗಿ ಇಳಿಯುತ್ತಿರುವುದು ಎನ್ನುವಷ್ಟು ಧಾರಾಳವಾಗಿ ಕಂಬನಿಗಳು ಸುರಿಯುತ್ತಿರಲು ಎದ್ದು ನಿಂತು ವಿನಯದಿಂದ ಕೈ ಮುಗಿದುಕೊಂಡು ಹೇಳಿದರು. ಬ್ರಹ್ಮಾಂಡ ಬ್ರಹ್ಮಾಂಡದ ತಪಸ್ಸೆ ಒಂದೊಂದು ಮೂರ್ತಿಯಾಗಿ ಬಂತೋ ಎಂಬಂತಿರುವ ತಾವು ಒಬ್ಬರೊಬ್ಬರು ಆಜ್ಞೆ ಮಾಡಿದರೆ ಸಾಕಾಗಿರುವಾಗ ವೇದ ಮೂರ್ತಿಗಳು ತಾವೆಲ್ಲರೂ ಸೇರಿ ಮಾಡಿರುವ ಈ ಆಜ್ಞೆಯು ನನಗೆ ಪರಮ ಅನುಗ್ರಹವು. ನಾನು ಯಾವುದೋ ಅಹಂಕಾರದಲ್ಲಿ ಲೋಕಕ್ಕೆಲ್ಲ ಮಿತ್ರನಾಗಿರಬೇಕೆಂದು ವಿಶ್ವಾಮಿತ್ರನೆಂಬ ಹೆಸರು ಇಟ್ಟುಕೊಂಡೆ. ಆ ಹೆಸರು ಸಾರ್ಥಕವಾಗಲೆಂದು ತಾವು ಅನುಗ್ರಹ ಮಾಡುತ್ತಿರುವಿರಿ. ಈ ಕಾರ್ಯವಾಗುವುದು ತಮ್ಮ ಆಶೀರ್ವಾದದ ಬಲದಿಂದ. ಅದರ ಕೀರ್ತಿಯು ನನಗಾಗಲಿ ಎಂದು ಪರಮ ವಿಶ್ವಾಸದಿಂದ ಈ ಕಾರ್ಯದಲ್ಲಿ ನನ್ನನ್ನು ನಿಯೋಜಿಸುತ್ತಿರುವಿರಿ.
ತಾವು ಯಾರಾದರೂ ಒಬ್ಬರು ಚಿಟಿಕೆ ಹಾಕುವಷ್ಟು ಸುಲಭವಾಗಿ ಮಾಡಬಹುದಾದ ಈ ಕೆಲಸವನ್ನು ನನಗೆ ವಹಿಸಿರುವಿರಿ. ಶಿರಸ ವಹಿಸಿ ತಮ್ಮ ಅಪ್ಪಣೆಯನ್ನು ನೆರವೇರಿಸುವೆನು ಎಂದು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಅಲ್ಲಿದ್ದವರೆಲ್ಲ ಕೋರಿಕೆಯಂತೆ ಅತ್ರಿಗಳು ಹೇಳಿದರು, ಭಗವಾನ್, ತಾವು ಅಪ್ಪಣೆ ಕೊಡಿಸಿದುದು ನಿಜ. ಇಲ್ಲಿ ಸೇರಿರುವವರಲ್ಲಿ ಒಬ್ಬೊಬ್ಬರೇ ಈ ಅಖಂಡ ಬ್ರಹ್ಮಾಂಡದ ಯೋಗಕ್ಷೇಮವನ್ನು ವಹಿಸಬಲ್ಲರು. ಆದರೂ ತ್ರಿಕಾಲಜ್ಞರಾದ ಈ ಮಹಾನುಭಾವರು ತಮ್ಮ ಆಗಮನವನ್ನೇ ಎದುರು ನೋಡುತ್ತಿದ್ದರು. ವಸಿಷ್ಠಾಶ್ರಮದಲ್ಲಿ ನಂದಿನಿ ದೇನುವಿಗೆ ತಾವು ಲೋಭಪಟ್ಟಾಗಲೇ ನಾವೆಲ್ಲ ಸೇರಿ ಲೋಕಹಿತದ ಕಾರ್ಯವು ಆರಂಭವಾಯಿತು. ಕೌಶಿಕನು ವಿಶ್ವಾಮಿತ್ರನಾಗಿ ವಿಶ್ವೋಪಕಾರಿಯಾಗುವ ಕಾಲವು ಬೇಗ ಸನ್ನಿಹಿತವಾಗಲಿ ಎಂದು ಹರಕೆ ಕಟ್ಟಿದೆವು. ಈಗ ಸತ್ಕಾಲವು ಬಂದಿದೆ. ಆಗಲಿ, ನಮ್ಮೆಲ್ಲರ ಆಶೀರ್ವಾದಗಳು, ತಪಸ್ಸು ಎಲ್ಲವೂ ತಮ್ಮದಾಗಿ ಲೋಕೋಪಕಾರವಾಗಲಿ ಎಂದರು. ಎಲ್ಲರೂ ತಥಾಸ್ತು ತಥಾಸ್ತು ಎಂದರು. ವಿಶ್ವಾಮಿತ್ರರು ಮತ್ತೆ ಪ್ರಣಾಮ ಮಾಡಿ ಆ ನಿಯೋಗವನ್ನು ಗ್ರಹಣ ಮಾಡಿದರು. 52ನೇ ತರಂಗ. ವಿಶ್ವಾಮಿತ್ರರು ಅವರನ್ನೆಲ್ಲ ಬೀಳ್ಕೊಂಡು ಸಿಂಧೂ ನದಿಯ ತೀರದಲ್ಲಿ ಬಂದು ನಿಂತರು. ಸುತ್ತಲೂ ಬೆಟ್ಟಗಳು. ವಾಯುವ್ಯದಿಂದ ನದಿಯು ನುಗ್ಗಿ ಬಂದು ಅರ್ಧ ಚಂದ್ರವಾಗಿ ಹರಿದು ದಕ್ಷಿಣಕ್ಕೆ ನುಗ್ಗಿ ಹೊರಟು ಹೋಗುವುದು. ಆ ನದಿಯು ಇಕ್ಕೆಲೆಗಳಲ್ಲೂ ಬೆಟ್ಟದಂಥ ಮರಗಳು. ಆ ನದಿಯ ಇಕ್ಕೆಲೆಗಳಲ್ಲೂ ಬೆಟ್ಟದಂಥ ಮರಗಳು. ಗಿರಿ ಕನ್ನಿಕೆಯು ಯಾರೋ ತನಗೆ ಬೇಕಾದವರಿಗೋಸ್ಕರ ಉತ್ತಮೋತ್ತಮವಾದ ಹಸಿರು ಉಂಡೆಯನ್ನು ತಂದು ಗಾಳಿಗೆ ಹರಡಿರುವಳೋ ಎಂಬಂತೆ ಹಸಿ ಕಾಡಿನ ಹಸಿರು ಹೊದ್ದಿರಲು ಆ ಪ್ರಶಸ್ತ ಭೂಮಿಯು ಸೊಗಸಾಗಿದೆ. ಅಲ್ಲಿ ವಿಶ್ವಾಮಿತ್ರರ ಆಶ್ರಮ. ಈಗ ಅವರಿಗೆ ಎರಡೇ ಎರಡು ಯೋಚನೆ. ವಿಶ್ವಕ್ಕೆ ವಿಶ್ವವನ್ನೇ ಆರ್ಯ ಮಾಡಬೇಕಾದರೆ ಏನು ಮಾಡಬೇಕು? ಯಾವ ಯೋಗ, ಯಾವ ಯಾಗ, ಯಾವ ಉಪಾಸನೆ, ಯಾವ ಕರ್ಮ, ಯಾವ ವ್ರತವನ್ನು ಮಾಡಿದರೆ ಅದು ಸಾಧ್ಯವಾದೀತು? ಬ್ರಹ್ಮರ್ಷಿ ಲೋಕದ ಕೋರಿಕೆಯು ಎಂದಿಗೆ ನೆರವೇರಿತು ಎಂಬ ದೀರ್ಘ ಯೋಚನೆಯ ಜೊತೆಗೆ ಒಂದು ಸಮಾಧಾನ. ಇದರ ಹಿಂದೆ ಈ ಕಲ್ಪವನ್ನು, ಈ ಸಾಧನೆಯನ್ನು ಕಂಡುಹಿಡಿಯಬೇಕೆಂದು ಎಂಬುದರ ಹಿಂದೆ ಅಂತಹ ಮಹಾಮಹಿಮರ ಸಂಕಲ್ಪಗಳಿವೆ. ಆದ್ದರಿಂದ ಯಾವತ್ತಾದರೂ ಒಂದು ದಿನ ಅದು ಮಳೆಯಂತೆ ಬಂದೇ ಬಿಡುವುದು. ಅಥವಾ ಮಳೆಯು ಬಂದಿದೆ, ಆ ನೀರೆಲ್ಲ ಒಟ್ಟುಗೂಡುತ್ತಿದೆ, ನದಿಯಲ್ಲಿ ಪ್ರವಾಹವಾಗಿ ಬರಬೇಕು, ಬರುತ್ತದೆ. ಎರಡನೇ ಯೋಚನೆ ಸಾಲ ತೀರಿಸುವುದು. ಅದು ಈಗ ಅಷ್ಟು ಕೊರೆಯುವುದಿಲ್ಲ. ಕೈಯಲ್ಲಿ ಹಣವಿಟ್ಟುಕೊಂಡಿರುವವನು, ಇನ್ನೇನು ಹಣ ಬಂದಿದೆಯಲ್ಲ, ಸರಿ ತೆಗೆದುಕೊಂಡು ಹೋಗಿ ಕೊಟ್ಟರಾಯಿತು ಎಂಬ ಸಮಾಧಾನದಿಂದ ಇರುವಂತೆ ಅಲ್ಲೂ ಸಮಾಧಾನವಿದೆ. ಆದರೆ ಒಂದು ವ್ಯತ್ಯಾಸ. ಆಗ ಅದು ಇಂದ್ರನ ಸಾಲ ಎನ್ನುತ್ತಿದ್ದ ವಿಶ್ವಾಮಿತ್ರರು ಈಗ ಅದು ಭಗವಾನರ ಸಾಲ ಎನ್ನುತ್ತಾರೆ. ಅದು ಆದಷ್ಟು ಬೇಗ ತೀರಬೇಕು, ಇಲ್ಲವಾದರೆ ಉಳಿಗಾಲವಿಲ್ಲ ಎನ್ನುವಷ್ಟು ಕೊರತೆಯೂ ಇದೆ. ಈ ಎರಡು ಒಟ್ಟಿಗೆ ಬರುವುದು ಉಂಟು. ಆಗ ತಪ್ಪದೆ ಎರಡನೇದಕ್ಕೆ ಪ್ರಥಮ ಸ್ಥಾನ. ಸ್ವಂತ ಸಾಲ ತೀರಿಸಿ ತಾನು ಅನ್ರಣನಾಗಿ ತನ್ನ ಹೊರೆಯನ್ನು ಇಳಿಸಿಕೊಂಡು ಆತ್ಮೋದ್ಧಾರ ಮಾಡಿಕೊಂಡವನು ವಿಶ್ವೋದ್ಧಾರಕ್ಕೆ ಕೈಯಿಡಬೇಕು. ಇಲ್ಲದಿದ್ದರೆ ಈಜು ಬರದಿದ್ದವನು ನೀರಿನಲ್ಲಿ ಬಿದ್ದವನನ್ನು ಎತ್ತುವುದಕ್ಕೆ ಹೋದಂತಾಗುವುದು. ಅದರಿಂದ ಮೊದಲು ಒಂದು ಮದುವೆ ಮಾಡಿಕೊಳ್ಳಬೇಕು. ಧರ್ಮ ಪ್ರಜೆಯಾಗಿ 50 ಮಕ್ಕಳನ್ನು ಪಡೆಯಬೇಕು. ಅವರನ್ನು ತಾನಾಗಿ ಬಲಿಕೊಡಬೇಕು. ಆ ದುಃಖವನ್ನು ಹೊಡೆಯುವುದಕ್ಕೆ ಇನ್ನೊಂದು ಲೋಭವನ್ನು ಎದುರಿಟ್ಟುಕೊಂಡು ಮುಳ್ಳಿನಿಂದ ಮುಳ್ಳನ್ನು ತೆಗೆದ ಹಾಗೆ ಮಾಡಿ ನಾನು ನಿಶ್ಚಿಂತನಾಗಬೇಕು. ನಿಶ್ಚಿಂತನಾಗುವುದೇನು ಸರಿ, ಮಕ್ಕಳು ಎಂದರೆ ದಂಪತಿಗಳ ಸೊತ್ತು, ತಂದೆಯೊಬ್ಬನದೇ ಅಲ್ಲ. ಅದರಿಂದ ನನಗೆ ಬಲಿಗೆ 50 ಮಕ್ಕಳು ಬೇಕಾದರೆ 100 ಮಕ್ಕಳನ್ನು ಪಡೆದು 50 ಮದ್ನಿಯನ್ನು ಪಡೆದ ಹೊಟ್ಟೆಗೆ ತಂಪಿಗಾಗಿ ಬಿಟ್ಟು ಉಳಿದವರನ್ನು ನಾನು ಉಪಯೋಗಿಸಿಕೊಳ್ಳಬೇಕು. ಅದರಲ್ಲಿಯೂ ತಾಯಿಯಂದರಿಗೆ ಕನಿಷ್ಠನ ಮೇಲೆ ಪ್ರೇಮ. ಆದ್ದರಿಂದ ಮೊದಲಿನ 50 ಮಂದಿಯನ್ನು ನಾವು ಇಟ್ಟುಕೊಳ್ಳಬೇಕು. ಅವರು ಗರ್ಭಕ್ಕೆ ಬರುವಾಗಲೇ ದುಷ್ಟರಾಗಿಯೇ ಹುಟ್ಟಲಿ, ಅವರ ದೌಷ್ಟ್ಯವೇ ಅವರನ್ನು ಕೊಲ್ಲಲಿ, ನಾವು ಅಡ್ಡಿ ಬರದೆ ಆಗಿ ಹೋಗಲಿ ಎಂದು ಸುಮ್ಮನೆ ಇರೋಣ. ಅದು ಸಾಧ್ಯವಿಲ್ಲ. ವಸಿಷ್ಠ ಪುತ್ರರ ಮರಣಕ್ಕೆ ನಾವು ಹೇಗೆ ಕಾರಣರಾದೆವೋ, ಅಥವಾ ನಾವು ಕರ್ತೃಗಳಾಗಿ ನಿಂತು ಆ ಋಷಿವಧೆಯನ್ನು ಹೇಗೆ ನಡೆಯಿತು, ಹಾಗೆಯೇ ಇಲ್ಲಿಯೂ ನಾವು ಕರ್ತೃಗಳಾಗಿ ನಿಂತು ಈ ಕಾರ್ಯವನ್ನು ನಡೆಸಬೇಕು. ಈ ನರಮೇಧದಲ್ಲಿ ಇಂದ್ರಿಯ ಸಂತರ್ಪಣಾರ್ಥವಾಗಿ ಚಿತ್ತೋಪಶಾಂತಿಗಾಗಿ ಪ್ರತ್ಯಕ್ಷವಾದ ಫಲವೊಂದಿರಬೇಕು. ಹೌದು, ಇಂದ್ರಿಯಗಳ ಕರ್ಮವೇ ಅಂತಹದ್ದು. ಅಪ್ರತ್ಯಕ್ಷವಾಗಿ ಒಂದು ಮೇರು ಪರ್ವತ, ಒಂದು ಕಾಂಚನಗಿರಿ ಸಿಕ್ಕುವುದಿದ್ದರೆ ಅದನ್ನು ಬಿಟ್ಟು ಪ್ರತ್ಯಕ್ಷವಾಗಿ ಒಂದು ಮುದ್ದೆ ಹಿಟ್ಟು ಸಿಕ್ಕಿದರೆ ಅದನ್ನು ಹಿಡಿದುಕೊಂಡು ಬಿಡುವುದು. ಹೀಗೆ ಗೋಚರವಾದ ಅಲ್ಪಕ್ಕಾಗಿ ಅಗೋಚರವಾದ ಬಹುವನ್ನು ಬಿಡುವುದು ಈ ಇಂದ್ರಿಯಗಳ ಕರ್ಮ. ನಾವು ಈ ಉಪಾಯವನ್ನೇ ಹಿಡಿದು ಈ ನರಮೇಧವನ್ನು ನಿರ್ವಹಿಸಬೇಕು. ಆಯಿತು, ಈ 100 ಮಂದಿ ಮಕ್ಕಳನ್ನು ಪಡೆಯುವುದಕ್ಕೆ ಕಾಲ ಬೇಕು. ಮಾನವ ಗರ್ಭದಲ್ಲಿ ಶತಪುತ್ರರಾಗಲು ಶತಮಾನವೇ ಬೇಕು. ನಮಗೆ ಶತಮಾನದ ಲೆಕ್ಕವಿಲ್ಲ. ಆದರೆ ಮಾಡಬೇಕಾದ ಇತರ ಕಾರ್ಯಗಳಿರಲು 1 ಶತಮಾನ ಈ ಕೊಳೆ ತೊಳೆಯುವುದಕ್ಕೆ ಕೆಲಸದಲ್ಲಿ ಕುಳಿತಿದ್ದರೆ ಹೇಗೆ? ಆದ್ದರಿಂದ ಯಾವಳಾದರೂ ಒಬ್ಬಳು ದಿವ್ಯ ಕನ್ಯೆಯನ್ನು ಮದುವೆಯಾಗಬೇಕು. ಅವಳಿಗೆ ತಪಸ್ಸನ್ನು ಕಲಿಸಬೇಕು. ಒಂದೇ ಗರ್ಭದಲ್ಲಿ ಶತಪಿಂಡಗಳು ಉತ್ಪತ್ತಿಯಾಗಿ ಅವು ಏಕಾಂಡವಾಗಿ ಈಚೆಗೆ ಬಂದು ಗ್ರತಕುಂಭಗಳಲ್ಲಿ ಪಕ್ವವಾಗುವ ಹಾಗೆ ನೋಡಿಕೊಳ್ಳಬೇಕು. ಸರಿ, ಪ್ರಾಣದೇವನ ದಯೆಯಿಂದ ನಡೆಯಬೇಕಾದ ಕಾರ್ಯವಿದು. ವೈಶ್ವಾನರ ಮನಸ್ಸು ಮಾಡಿದರೆ ಈ ಕೆಲಸ ಸಾಧ್ಯ.
ಆ ಮಡದಿಯಾಗುವವಳನ್ನು ಒಲಿಸಿಕೊಳ್ಳುವ ಸಾಧನ ಆ ರಾಜರ್ಷಿಯಿಂದ ದೊರೆತಿದೆ. ಹೌದು ಹೌದು, ನಮಗೆ ಎಲ್ಲ ಇದೆ. ಮಕ್ಕಳನ್ನು ಪಡೆಯುವ ಚಿತ್ರಕಾರನಿಗೆ ಬಣ್ಣ, ಬತ್ತಿ, ಬುದ್ಧಿ ಎಲ್ಲ ಇದೆ. ಒಂದು ಪಟ ಸಿಕ್ಕಿಲ್ಲ. ಇರಲಿ, ದೇವತೆಗಳು ಇದ್ದಾರಲ್ಲ, ನಮ್ಮಿಂದ ಆಗದ ಕಾರ್ಯವನ್ನು ಮಾಡುವುದಕ್ಕೆ ತಾನೇ ಅವರಿರುವುದು, ಅಥವಾ ಅವರ ಕಾರ್ಯವನ್ನು ಮಾಡುವುದಕ್ಕೆ ತಾನೇ ನಾವಿರುವುದು. ಅವರೇನು ಮಾಡುತ್ತಾರೋ ನೋಡೋಣ. ಈಗ ಇನ್ನು ದಕ್ಷಿಣಾಯನ ಪ್ರಾರಂಭವಾಗಿಲ್ಲ, ಈಗ ತಾನೇ ಮಳೆಗಳು ಆರಂಭವಾಗಿವೆ. ಇನ್ನೊಂದು ದಕ್ಷಿಣಾಯನದ ಅವಧಿ ಅಷ್ಟರೊಳಗೆ ಈ ಪ್ರಶ್ನೆ ಇತ್ಯರ್ಥವಾಗಬೇಕು. ಇಲ್ಲದಿದ್ದರೆ ಈ ಚಿಂತಾ ಪರಿಹಾರಕ್ಕಾಗಿ ಒಂದು ಹೋಮವೋ ಏನೋ ಒಂದು ಮಾಡುವುದು. ಆಯ್ತು, ಮುಖ್ಯವಾದುದನ್ನೇ ಮರೆತನಲ್ಲ. ನಾವು ದಂಪತಿಗಳು ಇಬ್ಬರೂ ಒಪ್ಪದೆ ಈ ನರಮೇಧವಾಗುವುದೇನು? ನಾವಿಬ್ಬರು ವಂಶದ ಸ್ವತ್ತು, ವಂಶವು ಪಿತೃಗಳದು. ವಂಶದ ಸ್ವತ್ತು ಏನಿದ್ದರೂ ಪಿತೃಗಳ ಒಪ್ಪಿಗೆ ಮೇಲೆ, ಒಪ್ಪಿದ ಮೇಲೆ ವಿನಿಯೋಗವಾಗತಕ್ಕದ್ದು. ಅವರ ಅಪ್ಪಣೆ ಇಲ್ಲದೆ ನಾವು ಎಷ್ಟು ಹೋರಾಡಿದರೆ ತಾನೇ ಆ ವಿನಿಯೋಗವು ಸದ್ವಿನಿಯೋಗವಾಗಿ ಸತ್ಫಲ ಬಂದೀತೆ. ಅವರ ಇಚ್ಛೆಗೆ ವಿರೋಧವಾಗಿ ನಾವು ಯಾವುದನ್ನು ಉಪಯೋಗಿಸಿದರೆ ಅದು ಇಲ್ಲವಾಗಿ ಅದರ ದಾರಿದ್ರ್ಯವು ಬರುವುದು. ಆದ್ದರಿಂದ ಪಿತೃಗಳಿಗೆ ಸಮ್ಮತವಾಗಿ ಈ ನರಮೇಧವು ನಡೆಯಬೇಕು. ಪಿತೃಗಳು ಯಾವಾಗಲೂ ವಂಶಾಭಿವೃದ್ಧಿಯಾಗಲಿ ಎಂದು ಬಯಸುತ್ತಾ ಇರುವವರು ವಂಶನಾಶವನ್ನು ಒಪ್ಪುವರೇ? ಮುಂದಿನ ಗತಿಯೇನು? ಗತಿಯೇನು? ಅಲ್ಲಿಯೂ ಒಂದು ಲಾಭದ ಲೋಭ ಬೇಕು. ಪಿತೃಗಳ ಉದ್ದೇಶವೇನು? ನಮ್ಮ ವಂಶವಿರಬೇಕು, ಉಜ್ವಲವಾಗಿ, ಕೀರ್ತಿ ಸಂಪನ್ನವಾಗಿ, ಮಹೋನ್ನತವಾಗಿ ಬಾಳುತ್ತಿರಬೇಕು ಅಲ್ಲವೇ? ಸರಿ, ತೇಜಸ್ವಿಯಾಗಿ ಋಷಿಯ ಪ್ರತಿಭೆಯುಳ್ಳವನಾಗಿ ದೈವಾನುಗ್ರಹ ಸಂಪನ್ನರಾದವನು ಯಾವನಾದರೂ ಸಿಕ್ಕಿದರೆ ಅವನನ್ನು ತೆಗೆದುಕೊಳ್ಳುವ. ಅವನಿಗಾಗಿ ಈ 50 ಮಂದಿಯನ್ನು ಸ್ವಾಹ ಎನ್ನುವುದು ಸರಿ. ಇದೇ ಸರಿ. ಸಿದ್ಧಂ ಸಾಧ್ಯಯ ಸಾಧ್ಯಾಯ ಕಲ್ಪತೆ. ಎತ್ತಲಾಗಿ ಎಲ್ಲವೂ ಸರಿ ಹೋಯಿತು. ಈ ನದಿಯನ್ನು ದಾಟಿ ನಾವು ಹೋಗಿ ಮಾಡುವುದೇನು, ಮುಟ್ಟುವುದೇನು, ಸಾಧನವೇನು, ಸಿದ್ಧಿ ಏನು, ಎಲ್ಲವನ್ನು ಗೊತ್ತು ಮಾಡಿಕೊಂಡಾಯಿತು. ಈ ನರಮೇಧವಾಗಲು ಇನ್ನೊಂದು ನಾಟಕವೇ ಆಗಬೇಕು. ಅದನ್ನು ದೇವತೆಗಳೇ ಆಡಿಸಬೇಕು. ಹೋದ ಸಲ ಮೇನಕೆಯನ್ನು ಮದುವೆಯಾದಾಗ ಕಾಮವೇ ಪ್ರಧಾನವಾಯಿತು. ಈ ಸಲ ಮದುವೆಯಾಗುವಾಗ ಆ ಕಾಮ ದಮನವಾಗಿ ಕೈಗೆ ಸಿಕ್ಕಿರುವ ಕುದುರೆಯಂತಿರಬೇಕು. ಋಷಿಗಳಾಗುವವರು 50 ಮಂದಿ, ಋಷಿಕಲ್ಪರಾದವರು 50 ಮಂದಿ, ಅಂತೂ 100 ಮಂದಿ. ಮಕ್ಕಳನ್ನು ಪಡೆಯಲು ಮತ್ತೆ ಗೃಹಮೇಧಿ ಆಗಬೇಕು. ದೇವತೆಗಳು ಈ ನಾಟಕವನ್ನು ನಿರ್ವಹಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಲಿ. 53ನೆಯ ತರಂಗ. ವಿಶ್ವಾಮಿತ್ರ ಆಶ್ರಮೋಪಾಂತದಲ್ಲಿ ಒಂದು ವಿಮಾನವು ಮಿಂಚಿನ ಮಂಟಪದಂತೆ ಬಂದು ಇಳಿಯಿತು. ಅದರಿಂದ ಇಬ್ಬರು ದಿವ್ಯಾಂಗನೆಯರು ಇಳಿದು ಬಂದರು. ಇಬ್ಬರಿಗೂ ದಿಗಿಲು, ಏನೋ ಗಾಬರಿ. ವ್ಯಾಧನ ಭೀತಿಯಿಂದ ಹೆದರು ಹರಣಿಯರ ಹಾಗೆ ಕಣ್ಣು ಅಗಲಿಸಿಕೊಂಡು ಸುತ್ತಲೂ ನೋಡುತ್ತಾ ಮುಂದಿನ ಹೆಜ್ಜೆಯಲ್ಲಿ ಏನು ವಿಪತ್ತು ಕಾದಿದೆಯೋ ಎಂದು ಬೆದರುತ್ತಾ ನಡೆಯುತ್ತಿದ್ದಾರೆ. ನೋಡಿದರೆ ಅಭಿಸಾರಿಕೆಯರ ವೇಷ. ಅಭಿಸಾರಿಕೆಯರಾಗಿ ಪ್ರಿಯನನ್ನು ಹುಡುಕಿಕೊಂಡು ಹೊರಟವರಿಗೆ, ಅದು ದಿವ್ಯಾಂಗನೆಯವರಿಗೆ ಇಷ್ಟೊಂದು ದಿಗಿಲೇಕೆ? ರಂಭೆ, ನೀನಿಷ್ಟು ಅಂದಿರುವುದನ್ನು ನೋಡಿದರೆ ಏನೂ ಅನರ್ಥವಾಗುವುದೆಂದೇ ಹೇಳಬೇಕು. ಆ ರಾಜರ್ಷಿಯು ನಮ್ಮ ಮೇನಕೆಯ ಮೇಲೆ ಅಷ್ಟು ಅಭಿಮಾನವನ್ನು ಇಟ್ಟುಕೊಂಡಿದ್ದವನು. ನಾವು ಮೇನಕೆಯ ಪ್ರೇಯಸಕಿಯರು ಎಂದರೆ ಆತನ ಅಭಿಮಾನವು ನಮಗೂ ಅಷ್ಟು ಲಭಿಸುವುದು. ಅಥವಾ ಅವನು ತಪಸ್ವಿ ಎಂದರೆ ನನ್ನ ಜೊತೆಯಲ್ಲಿ ಅಷ್ಟಿಷ್ಟು ತಪಸ್ಸು ಮಾಡಿ ಎಂದಾನು. ನಮ್ಮ ಮನೋಭಿಲಾಷೆಯನ್ನು ಪೂರೈಸಿಕೊಳ್ಳುವುದಕ್ಕೆ ನಾವು ಆಟ ಆಡಿದರಾಯಿತು. ಕೃತಾಚಿ, ನನ್ನ ಸ್ಥಿತಿಯು ಹೆಣ್ಣಾಗಿದ್ದರೂ ನನಗೆ ವೇದ್ಯವಾಗಿಲ್ಲ. ಈ ತಪಸ್ವಿಗಳು ಧರ್ಮ ಸಮ್ಮೂಢರು. ನಾವು ಕಾಮಕ್ಕಾಗಿ ಏನು ಬೇಕಾದರೂ ಬರಿಕೊಡುವಂತೆ ಇವರ ಧರ್ಮವೆಂದರೆ ಏನು ಬೇಕಾದರೂ ಮಾಡಿಬಿಡುವರು. ತಪಸ್ಸಿನಿಂದ ದಗ್ಧವಾಗಿ ಹೋದ ಆ ಹಾಳು ಹೃದಯದಲ್ಲಿ ಇನ್ನಾವ ಲಲಿತ ಭಾವನೆಗಳಿಗೂ ಅವಕಾಶವೇ ಇರುವುದಿಲ್ಲ. ಆದ್ದರಿಂದ ಬೆಟ್ಟದಿಂದ ಉತ್ಸಾಹಪಟ್ಟು ಕೆಳಕ್ಕಿಳಿದ ನದಿಯು ಮರಳುಗಾಡು ಕಂಡು, ಅಯ್ಯೋ ಮರಳಿನಲ್ಲಿ ಇಂಗಿ ಹೋಗಬೇಕಲ್ಲ ಎಂದು ಎತ್ತವಿಲ್ಲದೆ ಅಗತಿಕವಾಗಿ ಮುಂದೆ ಹೋಗುವಂತೆ ಬರುತ್ತಿದ್ದೇನೆ. ಏನು ಹೇಳುವೆಯೋ, ನೀನು ದೇವತೆಯಲ್ಲವೇನು? ಏನಾಗುವುದು ನೋಡು, ಅದಕ್ಕೆ ತಕ್ಕಂತೆ ನಡೆದುಕೋ. ಹುಚ್ಚಿ, ದೇವತೆಗಳಾದರೆ ಏನು? ವಿಧಿಯೋ ನಮ್ಮನ್ನು ಕಾಡುವುದಿಲ್ಲವೆಂದು ಕೊಂಡಿದ್ದೀಯಾ? ಅಲ್ಲದೆ ನನ್ನ ಸ್ವಭಾವವೂ ನಿನಗೆ ಗೊತ್ತಿದೆ. ಹೆಣ್ಣು ತಾನು ಸೋತರೆ ಗೆಲುವನ್ನು ಪಡೆಯುವುದು. ಮೊದಲು ಸೋಲು, ಆಮೇಲೆ ಗೆಲುವು. ನನ್ನ ಹಾಳು ಸ್ವಭಾವದಲ್ಲಿ ಅದಿಲ್ಲ. ನಾನು ಗಂಡಸಿನ ಮನಸ್ಸಿಗೆ ಜೋಡಿಸಿರುವ ಹೆಣ್ಣಿನ ದೇಹ. ಗೆಲ್ಲಬೇಕು ಎಂದು ಸೋಲುತ್ತೇನೆ. ಆದ್ದರಿಂದಲೇ ನನಗೆ ಕಾಮತೃಪ್ತಿ ಇಲ್ಲ. ಇಲ್ಲದಿದ್ದರೆ ನನ್ನನ್ನು ಇಷ್ಟ ದೈವದಂತೆ ಆರಾಧಿಸುವ ಯಜ್ಞೇಶ್ವರನ ಕುಮಾರನಿಗಿಂತ ನನಗೆ ಇನ್ನಾರು ಬೇಕು? ಆ ಪುಣ್ಯಾತ್ಮನಿಗೆ ನಾನು ಬೇಕೋ ಬೇಡವೋ, ಅಂತೂ ಸಮುದ್ರಕ್ಕೆ ಬೀಳುವ ನದಿಯಂತೆ ನಾನು ಮುನ್ನುಗ್ಗುತ್ತಿದ್ದೇನೆ. ಇದೀಗ ಚೆನ್ನಾಯಿತು ರಂಭೆ. ನಿನ್ನ ರೂಪವು ಎಂತಹ ಅದ್ವಿತೀಯವಾದದ್ದು ನೀನು ಕಾಣೆ. ಈ ಗಿಡ ಮರ ಬಳ್ಳಿ ಮೊದಲುಗೊಂಡು ಈ ವನಸ್ಥಳಿಯೆಲ್ಲವೂ ಚೇತನವಾಗಿರುವಂತೆ ಕಾಣುತ್ತಿರುವುದೇಕೆ ಬಲ್ಲೆಯಾ? ನಿನ್ನ ರೂಪವನ್ನು ಕಂಡು ಉದ್ರಿಕ್ತವಾಗಿ ನಡುಗುತ್ತಿದೆ. ಈ ನದಿಯೇನು ಗೊತ್ತೇ? ಈ ವನಸ್ಥಳಿಯು ಇಂಥ ರೂಪರಾಶಿಯನ್ನು ಪಡೆದು ಅನುಭವಿಸುವ ಭಾಗ್ಯವನ್ನು ಪಡೆದು ಬರಲಿಲ್ಲವಲ್ಲ ಎಂದು ನೀರವವಾಗಿ ರೋಧಿಸಿ ಬಿಟ್ಟ ಕಣ್ಣೀರು. ಹುಚ್ಚಿ, ಭಗವಾನ್ ವಸಿಷ್ಠರಿಗಿಂತ ಇನ್ನಿಲ್ಲ. ಅವರೂ ಕೂಡ ನಿನ್ನನ್ನು ಕಂಡರೆ ಒಂದು ಗಳಿಗೆಯಾದರೂ ಮನೋವೈಕಲ್ಯವನ್ನು ಹೊಂದುವರು. ಅಂಥದ್ದರಲ್ಲಿ ನೀನು ಹೋದಲ್ಲಿ ನಿನಗೆ ವಿಜಯವಲ್ಲದೆ ಮತ್ತೇನೂ ಇಲ್ಲ. ಗೆಲ್ಲುವುದಕ್ಕಾಗಿಯೇ ಹುಟ್ಟಿದ್ದೀಯೇ, ಗೆಲ್ಲುತ್ತೀಯೇ. ನಮ್ಮ ಹಾಗೆ ನೀನೇನು ಹೆಣ್ಣು ಹೆಂಗಸು ಅಲ್ಲವಲ್ಲ? ಅದೇ ನನಗೆ ಬಂದಿರುವ ಶಾಪ. ಕೃತಾಚಿ,
ಮೇನಕೆಯು ಈತನನ್ನು ಆರಾಧಿಸುವುದನ್ನು ಅವತ್ತು ನೋಡಿದೆವಲ್ಲ. ಹಾಗೆಯೇ ನಾನು ಯಾರನ್ನಾದರೂ ಆರಾಧಿಸಬೇಕು ಎಂದು ಆಸೆ. ಆದರೇನು ಮಾಡಲಿ, ಬಂದವರು ನನ್ನನ್ನು ಆರಾಧಿಸಲಿ ಎನ್ನಿಸಿ. ಗಂಡೆಂದರೆ ಕಸಕ್ಕಿಂತ ಕಡೆ ಮಾಡುವುದು ನನಗೆ ಅಭ್ಯಾಸವಾಗಿ ಹೋಗಿಬಿಟ್ಟಿದೆ. ನಾನೀಗ ಮಾಡುತ್ತಿರುವುದು ಅನುಚಿತ, ಆದ್ದರಿಂದ ನನಗೆ ಮಹತ್ತರವಾದ ಹಾನಿಯುಂಟು. ಆದರೆ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹಾದಿ ಗೊತ್ತಿದ್ದರೂ ನನಗೆ ಸಾಧ್ಯವಿಲ್ಲ. ಕಾಮವನ್ನು ಅಹಂಕಾರಕ್ಕೆ ಬಲಿಕೊಟ್ಟಿರುವವಳು ನಾನು. ಆದುದಾಗಲಿ, ಮಾಡುವುದೇನು? ನೀನು ಅಂಜುತ್ತಿರುವುದನ್ನು ನೋಡಿದರೆ ರಂಭೆ, ನಿನ್ನ ಅಂಜಿಕೆಗೆ ಇನ್ನೊಂದು ಬೇರೆ ಕಾರಣವಿರುವಂತೆ ತೋರುತ್ತಿದೆ. ನೀನು ಹೊರಟಾಗ ಇಂದ್ರನ ಅಪ್ಪಣೆಯನ್ನು ತೆಗೆದುಕೊಂಡೆಯಾ? ಇಲ್ಲ, ಅಂದು ಇಂದ್ರನು ಬರುವನೆಂದು ಹೇಳಿ ಕಳುಹಿಸಿದ್ದನು. ಅಲ್ಲಿಯೇ ಹೂ ಎನ್ನಿಸುವುದು ಎಂದಿದ್ದೆ, ಆತನು ಬರಲಿಲ್ಲ. ನಾನು ಹೇಳದೇ ಹೊರಟು ಬಿಟ್ಟೆ. ನೀನು ಅಪ್ಪಣೆ ಪಡೆದುಕೊಂಡು ಬಂದಿರುವೆಯಾ? ಎಂದಿನಂತೆ ಅರಮನೆಗೆ ಹೋಗಿ ಅಪ್ಪಣೆಯನ್ನು ಪಡೆದು ಬಂದೆ. ನೀನು ಹಾಗೆ ಮಾಡಿದರೆ ಚೆನ್ನಾಗಿತ್ತು. ಹೇಳಿದನಲ್ಲ, ಮನಸ್ಸು ಅನರ್ಥವನ್ನು ನಿರೀಕ್ಷಿಸುತ್ತಿದೆ. ಅದನ್ನು ತಪ್ಪಿಸಿಕೊಳ್ಳುವುದಕ್ಕೂ ಬೇಡವಾಗಿ ಆದುದಾಗಲಿ ಎಂಬ ಮುಂಡುತನವೂ ಬಂದಿದೆ. ಆಯಿತು, ಅದಿರಲಿ. ನೀನು ಅಪ್ಪಣೆ ಕೇಳಿದಾಗ ಇಂದ್ರನು ಹೇಳಿದುದೇನು? ಆತನೀಗ ಭಗವಾನ ಆಗಿದ್ದಾನೆ. ಆತನು ನನಗೆ ಆಪ್ತನಾದವನು. ನೀನು ಅಲ್ಲಿಗೆ ಹೋಗುವುದು ನನಗೂ ಪ್ರಿಯವಾದದ್ದು. ಆದರೆ ಸರ್ವ ವಿಧದಲ್ಲೂ ನೀನು ಆತನನ್ನು ಆರಾಧಿಸಿ ತೃಪ್ತಿಗೊಳಿಸುವೆನೆಂದು ನನಗೆ ಮಾತು ಕೊಡು. ಎಳ್ಳಷ್ಟು ತಪ್ಪಿ ನಡೆಯಬಾರದು. ಜೋಕೆ, ಹಾಗೆಂದು ಪ್ರಮಾಣ ಮಾಡು ಎಂದನು. ನೋಡಿದೆಯಾ, ನಾನು ಹೋಗದಿದ್ದೇ ಸರಿಯಾಯಿತು. ನಾನು ಹಾಗೆಂದು ಪ್ರಮಾಣ ಮಾಡಿದ್ದರೂ ನನ್ನ ತುಂಟ ಬುದ್ಧಿ ನನ್ನಿಂದ ಏನಾದರೂ ಚೇಷ್ಟೆ ಮಾಡಿಸಿ ಸಾವಿರ ಚಿತ್ತಾರ ಒಂದು ಮಸಿನುಂಗಿತು ಎನ್ನುವ ಹಾಗೆ ಮಾಡಿಸಿ ಮದ್ದಳೆಯಂತೆ ಎರಡೂ ಕಡೆಗೆ ಏಟು ತಿನ್ನುವಂತೆ ಮಾಡುತ್ತಿತ್ತು. ಈಗ ಏಟು ಬಿದ್ದರೆ ಒಂದೇ ಕಡೆ, ಅದೇ ಲಾಭ. ನೀನು ಹಾಗೆ ಕೆಟ್ಟ ಯೋಚನೆ ಮಾಡಬೇಡ. ಇದು ಇದೇ ಆಶ್ರಮವೆಂದು ಕಾಣುತ್ತದೆ. ಬಾ, ಸೌಮ್ಯರಾಗಿ ಪ್ರವೇಶಿಸೋಣ. ನೀನು ಪ್ರಸನ್ನೆಯಾಗಿ ಪ್ರಸಾದವನ್ನು ಕೋರುವವಳು. ನೀನು ಮೊದಲು ಹೋಗು. ನಾನು ಒಂದು ಗಳಿಗೆ ಇಲ್ಲಿ ನಿಂತು ಒಮ್ಮೆ ಸ್ನಾನ ಮಾಡಿ ಈ ವಿಹ್ವಲತೆಯನ್ನು ಸಮಾಧಾನ ಮಾಡಿಕೊಂಡು ಬರುತ್ತೇನೆ. ಘೃತಾಚಿಯು ಮುಸುಮುಸಿ ನಕ್ಕು. ಆ ಮಾತಿಗೆ ಒಪ್ಪಿ ತನ್ನೊಡನೆ ನಗುತ್ತಿರುವ ವನಸ್ಥಲಿಯೊಡನೆ ಬೆರೆತು ಹೋದವಳಂತೆ ಮರಗಿಡಗಳಲ್ಲಿ ಮರೆಯಾದಳು. ರಂಭೆಯು ಸ್ನಾನಾದಿಗಳಿಂದ ತನ್ನನ್ನು ಅಲಂಕರಿಸಿಕೊಂಡಳು. ಅಲ್ಲಿಂದೊಂದು ಶಿಲಾಫಲಕವನ್ನು ತನ್ನ ಪ್ರಭಾವದಿಂದ ನಿಲುವುಗನ್ನಡಿಯಿಂದಾಗಿ ಮಾಡಿಕೊಂಡು ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಳು. ಆಗ ತಾನೇ ಸುರಿದ ಶುಭ್ರವಾದ ಮಂಜು ಗಿಡಗವು ಹೊಡೆದು ಹೊತ್ತುಕೊಂಡು ಹೋಗುತ್ತಿರುವ ಪಾರಿವಾಳದ ಮೈಯಿಂದ ತೊಟ್ಟಿಕ್ಕಿದ ರಕ್ತ ಬಿಂದುವಿನ ಉಷ್ಣಕ್ಕೆ ಅಷ್ಟು ಕರಗಿ ಆ ರಕ್ತವನ್ನು ಸುತ್ತಲೂ ಬೆಳೆದುಕೊಂಡು ಕೊಂಚ ಕೆಂಪಾಗಿರುವ ಮಂಜಿನ ಗಡ್ಡೆಯಂತಿರುವ ಮೈ, ಕಾಮರಾಗದಿಂದ ಕೆಂಪಾಗಿ ಕೆಂಪು ದಂತದಿಂದ ಆದ ಪುತ್ತಳಿಯಂತಿರುವ ಆಕಾರ, ಕೆಂಪು ದಾಸವಾಳದ ಬಣ್ಣವನ್ನು ಮುಕ್ಕಳಿಸಿದಂತೆ ಎಣ್ಣೆಗೆಂಪಿನ ಸೀರೆ, ಜೊತೆಗೆ ಎಲ್ಲವೂ ಕೆಂಪು ಚಿನ್ನದಿಂದ ಕೆತ್ತಿರುವ ಕೆಂಪಿನ ಒಡವೆಗಳು, ಅಷ್ಟೇನು ಕೆಂಪಾಗಿರುವ ಆ ಮುಖದಲ್ಲಿ ತಿದ್ದೆ ಇಟ್ಟಿರುವ ಕುಂಕುಮದ ಬೊಟ್ಟು ಕಾಣಿಸಬೇಕೆಂದರೆ ಹುಡುಕಿ ನೋಡಬೇಕು ಎನ್ನುವಂತಿದ್ದಾಳೆ. ಆ ರೂಪದರ್ಶನದಿಂದ ತಾನೇ ತೃಪ್ತಳಾಗಿ ಮದ್ಯಪಾನದಿಂದ ಮತ್ತಳಾದವಳಂತೆ ವಿಹ್ವಲಳಾಗಿ ಬೇಟೆಯನ್ನೇ ಕುರಿತು ಚಿಂತಿಸುತ್ತಿರುವ ಬೇಟೆಗಾರನಂತೆ ಮುಂದಿನ ವ್ಯಾಪಾರವನ್ನು ಚಿಂತಿಸಿಕೊಂಡು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿರುವಾಗ ತನ್ನ ಹಿಂದೆ ಕರಾಳ ಕೃತಿಯೊಂದು ನಿಂತಿರುವುದು ಕಾಣಿಸಿತು. ತಟ್ಟನೆ ಹಿಂದಿರುಗಿ ನೋಡಿ, ಯಾರು ಎಂದಳು. ನಾನು ಭೈರವ, ಈ ಧರ್ಮಾರಣ್ಯದ ಪಾಲಕನು ನಾನು. ನನ್ನ ಬಳಿಗೆ ಬಂದುದೇಕೆ? ಆಶ್ರಮದಲ್ಲಿ ನಡೆಯುವ ಕಾರ್ಯಗಳಿಗೆ ನಿನ್ನಿಂದ ವಿಘ್ನವಾಗುವುದು, ನೀನು ಆಶ್ರಮದೊಳಗೆ ಬರಕೂಡದು ಎಂದು ಹೇಳುವುದಕ್ಕೆ. ನಿನ್ನ ಅಪ್ಪಣೆಯನ್ನು ಮೀರಿ ಒಳಕ್ಕೆ ಹೋದರೆ ಅನರ್ಥವಾಗುವುದು. ನಾನು ಭಗವಾನನನ್ನು ಕಾಣಬೇಕು, ಅದು ಸಾಧ್ಯವಿಲ್ಲ. ಕಾರಣ, ಕಾಮವೊಂದೇ ಜೀವನ ಲಕ್ಷ್ಯವೆಂದುಕೊಂಡು ಈದ ಹುಲಿಯಂತೆ ಹೊಡೆದು ತಿನ್ನುವವಳು ನೀನು. ನಿನಗೆ ಆ ಧರ್ಮಮೂರ್ತಿಯ ದರ್ಶನವಾಗುವುದೆಂತು? ಆತನೇ ಬೇಕೆಂದರೆ ಆಗ ನಿನಗೆ ಕಾಮವಾಸನೆಯೇ ನಿರ್ಮೂಲವಾಗುವುದು. ನಾನು ದೇವತೆ, ಎಲ್ಲಿಯೂ ಬೇಕಾದರೆ ಹೋಗಬಹುದು. ಹೌದು, ಇಂದ್ರನಪ್ಪಣೆ ಪಡೆದು ಬಂದಿದ್ದರೆ ದುಡುಕಬೇಡ, ದುಡುಕಿ ಅನರ್ಥಕ್ಕೆ ಗುರಿಯಾಗಬೇಡ. ನಾನು ಗಂಡು ಹೆಣ್ಣೆಂದು ನೋಡದೆ ಬ್ರಹ್ಮಕರ್ಮಕ್ಕೆ ಅಡ್ಡಿ ಬಂದವರು ಯಾರೇ ಆಗಲಿ, ಹೊಡೆಯುವವನು ನಾನು. ಬೇಡ ಬೇಡ. ರಂಭೆಯು ಮುಂದೆ ನುಗ್ಗಿದಳು. ಆಶ್ರಮದ ಭೂಮಿಯೊಳಕ್ಕೆ ಒಂದು ಕಾಲಿಟ್ಟಳು, ಇನ್ನೊಂದು ಕಾಲು ಇಡಬೇಕು. ಅಷ್ಟರೊಳಗೆ ಭೈರವನ ಬಡಿತ ಬಿತ್ತು, ಮಹಾಶಿಲೆಯಾಗಿ ಹೋದಳು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.